ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಿಚನ್ ಇಟ್ ಕುಕಿಂಗ್ ಇವತ್ತಿನ ನಮ್ಮ ರೆಸಿಪಿ ಈರುಳ್ಳಿ ಅದೇನಪ್ಪ ಅಂತೀರಾ ಹಾಗಿದ್ರೆ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಸಾಮಾನ್ಯವಾಗಿ ನಮ್ಮ ಆರೋಗ್ಯ ನಾವು ದಿನನಿತ್ಯ ಸೇವಿಸುವ ಆಹಾರದ ಮೇಲೆ ಅವಲಂಬಿಸಿರುತ್ತೆ ಹಾಗಿದ್ರೆ ಇವತ್ತು ನಾವು ದಿನನಿತ್ಯ ಹೆಚ್ಚಾಗಿ ಬಳಸುವ ಈರುಳ್ಳಿಯಲ್ಲಿ ಏನೇನು ಲಾಭಗಳಿದೆ ಅದನ್ನು ಹೇಗೆ ಸೇವಿಸಬೇಕು ಅನ್ನೋದನ್ನು ತಿಳಿಯೋಣ ಮೊದಲಿಗೆ ನಾವು ಮಾರುಕಟ್ಟೆಗೆ ಹೋದಾಗ ಈರುಳ್ಳಿಯನ್ನು ತಗೊಳ್ಬೇಕಾದ್ರೆ ಗಮನದಲ್ಲಿ ಇಟ್ಕೋಬೇಕಾದಂಥ ವಿಷಯಗಳೇನೇನು ಅಂತ ತಿಳ್ಕೊಳ್ಳೋಣ ಈರುಳ್ಳಿಯಲ್ಲಿ ಮೂರು ವಿಧಗಳಿರುತ್ತೆ ಅದರ ಬಣ್ಣದ ಮೇಲೆ ಅವಲಂಬಿಸಿ ನಾವು ಅದರ ವಿಧಗಳನ್ನು ವಿಂಗಡಿಸ್ತೀವಿ ಒಂದು ಕೆಂಪು ಈರುಳ್ಳಿ ಒಂದು ಹಳದಿ ಈರುಳ್ಳಿ ಇನ್ನೊಂದು ಬಿಳಿದು ಕೂಡ ಸಿಗತ್ತೆ ಹಾಗಿದ್ದರೆ ಈ ಮೂರರಲ್ಲಿ ಯಾವುದು ಹೆಚ್ಚು ಆರೋಗ್ಯಕರ ಅಂತೀರಾ ಕೆಂಪು ಈರುಳ್ಳಿ ಇದು ತುಂಬ ಆರೋಗ್ಯಕರ ಹಾಗೆ ಇದನ್ನೇ ಗಮನದಲ್ಲಿಟ್ಕೊಂಡು ನೀವು ಈರುಳ್ಳಿಯನ್ನು ತಗೋಬೇಕು ಈಗ ಈರುಳ್ಳಿಯನ್ನು ಹೇಗೆ ಸೇವಿಸಿದ್ರೆ ಹೆಚ್ಚು ಲಾಭಕರ ಅಂತ ತಿಳ್ಕೊಳ್ಳೋಣ ಈರುಳ್ಳಿ ಒಂದೇ ಅಲ್ಲ ಯಾವುದೇ ತರಕಾರಿಯಾಗಲಿ ಅದನ್ನು ಹಸಿಯಾಗಿ ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕಂದರೆ ಬೇಯಿಸೋದ್ರಿಂದ ಈರುಳ್ಳಿ ಅದರ ಪೌಷ್ಟಿಕಾಂಶವನ್ನು ಕಳೆದುಕೊಳ್ಳುತ್ತೆ ಈಗ ಈರುಳ್ಳಿ ಸೇವನೆಯಿಂದ ನಮಗಾಗೋ ಲಾಭಗಳೇನೇನು ಅಂತ ತಿಳ್ಕೊಳ್ಳೋಣ ಈರುಳ್ಳಿಯಲ್ಲಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಎರಡನೇದಾಗಿ ಈರುಳ್ಳಿ ಸೇವನೆಯಿಂದ ನಮ್ಮ ಜೀರ್ಣಶಕ್ತಿ ಕೂಡ ವೃದ್ಧಿಸುತ್ತೆ ಈರುಳ್ಳಿನ ಹೆಚ್ಚಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತಲ್ವಾ ಅದು ಏಕೆ ಅಂತ ಯಾವತ್ತಾದರೂ ಯೋಚಿಸಿದ್ದೀರಾ ಹೌದು ಈರುಳ್ಳಿಯಲ್ಲಿರೋ ಆಲಿನೇಸ್ ಅನ್ನೋ ಅಂಶ ನಮ್ಮ ಕಣ್ಣಲ್ಲಿ ನೀರನ್ನು ಬರೆಸುತ್ತೆ ಆದರೆ ಅದೇ ಅಲಿನೀಸ್ ನಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡುತ್ತೆ ಅನ್ನೋದು ಅಷ್ಟೇ ಸತ್ಯ ಈರುಳ್ಳಿಯಲ್ಲಿ ವಿಟಮಿನ್ ಸಿ ಹಾಗೂ ಬಿ ಸಿಕ್ಸ್ ಇರೋದ್ರಿಂದ ಅದರ ಸೇವನೆಯಿಂದ ನಮ್ಮ ಚರ್ಮದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿಯಲ್ಲಿನ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ನಮ್ಮ ಮೂಳೆಯ ಆರೋಗ್ಯಕ್ಕೆ ತುಂಬ ಪೂರಕವಾಗಿರುತ್ತೆ ಸಾಮಾನ್ಯವಾಗಿ ಆಹಾರ ಪದ್ಧತಿಯಲ್ಲಿ ಯಾವುದ್ರ ಜೊತೆಗೆ ಯಾವುದನ್ನು ಸೇವಿಸಿದರೆ ಹೆಚ್ಚು ಲಾಭ ಆಗುತ್ತೆ ಅಂತ ತಿಳ್ಕೊಬೇಕಾಗಿರೋದು ತುಂಬ ಮುಖ್ಯ ಹೌದು ಈರುಳ್ಳಿಯಲ್ಲಿರುವ ಸಲ್ಫರ್ ಕಂಟೆಂಟ್ ಟೊಮ್ಯಾಟೊಲ್ಲಿರುವಂಥ ಪೌಷ್ಟಿಕಾಂಶವನ್ನು ವೃದ್ಧಿಸುತ್ತೆ ನೋಡಿದ್ರಲ್ಲ ಈರುಳ್ಳಿ ಸೇವನೆಯಿಂದ ನಮಗೆ ಎಷ್ಟು ಲಾಭ ಆಗುತ್ತೆ ಅಂತ ಹಾಗಿದ್ರೆ ಇನ್ಮೇಲೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಈರುಳ್ಳಿಯನ್ನು ಹೆಚ್ಚಾಗಿ ಬಳಸಿ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು